ಅದೆಲ್ಲ ಯಾಕೋ ಮುಟ್ಟಿಯಾ? ಆ ಯಾರನ್ನ ಸಾಯಿಸ್ಬೇಕು ಅಂತಿದ್ಯಾ? ಯಾರನ್ನ ಸಾಯಿಸ್ಬೇಕು ಅಂತಿದ್ಯಾ? ಯಾಕೋ ಯಾಕೋ ಮುಟ್ಟಿಯಾ? ಯಾಕೆ ಮುಟ್ಟ ಹೇಳೋ ಗಂಗಾ. ಆ ಮಗುಗೆ ಹಾಕೊಡಿತಾ ಇದೀಯಾ ಪಾಪ, ಅದಕ್ಕೆ ಏನು ಗೊತ್ತಾಗುತ್ತೆ? ಇವನಿಗೆ ಬುದ್ಧಿ ಇಲ್ಲ. ಆ ಬಂದೂಕನ ಆ ಮಗು ಕೈಗೆ ಸಿಕ್ಕಾಗ ಇಟ್ಟಿದ್ದಾನಲ್ಲ ಅಪ್ಪ, ಈ ಇಟ್ಟು ಒಳಗಡೆ ಹೋಗಿದ್ದಾನೆ. ಸ್ವಲ್ಪ ಜವಾಬ್ದಾರಿ ಅನ್ನದೇ ಇರುವಲ್ಲ ನಿನಗೆ ಅವಿವೇಕಿ ತಂದು. ರೀ, ಏನ್ ನಿಂತ್ಕೊಂಡಿದ್ದೀರಾ? ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಯಾಕೆ, ಏನಾಯ್ತೆ ನಿನಗೆ? ಇವನ್ ಕೈಯಲ್ಲಿ ಮುಟ್ಟಿಸ್ಕೊಂಡಿದ್ದೀರಲ್ಲ, ಹೋಗಿ. ಮಗ, ಒಳ್ಳೆ ಕೆಲ್ಸಕ್ಕೆ ಹೋಗೋಣ, ಅಡ್ಡಬಾಯ ಹಾಕ್ಬೇಡ. ಎದ್ದೇಳು, ಎದ್ದು ಸ್ನಾನಕ್ಕೆ ಹೋಗು. ಹೋಗ್ಲಿ, ಯಾಕೆ ಹೋಗ್ತಿರೋದು ಅದನ್ನಾದ್ರೂ ಹೇಳು. ಇನ್ಯಾಕೆ ನಿನಗೊಂದು ಹೆಣ್ಣು ನೋಡಕ್ಕೆ? ಹೋಗು ಹೋಗು, ಹೆಣ್ಣು ನೋಡಕ್ ಹೋಗು. ಯಾರನ್ನೋ ನೋಡೋದು, ಯಾರನ್ನೋ ಮದುವೆ ಆಗೋದು, ನನ್ನ ಥರ ಸುಖವಾಗಿರೋ. ಅಪ್ಪ ಹೇಳ್ತಿರೋದು ನಿಜನಾ? ಮಗ, ನಾವು ಒಯ್ತಾ ಇರೋದು ತಹಸೀಲ್ದಾರ್ ಸಿದ್ದಣ್ಣವ್ರ ಮನೆಗೆ. ಯಾಕೆ? ಅವ್ರ ಮಗಳನ್ನ ನಿನಗ್ ತಂದ್ಕೊಳಕ್ಕೆ. ನೋಡು, ಅವರು ಒಳ್ಳೆ ಮನ್ತನ, ನಮ್ಮವ್ರೆ, ಒಬ್ಳೆ ಮಗಳು. ನಿನ್ನಂಗೆ ಕಷ್ಟಪಟ್ಟು ಓದಿ ದೊಡ್ಡ ಕೆಲಸದಲ್ಲಿದ್ದಾರೆ. ಅವ್ರ ಮಗಳನ್ನ ನಿನ್ ಮದ್ವೆ ಆದ್ರೆ ನಿನಗೂ ಒಳ್ಳೇದಾಗುತ್ತೆ, ನಿನ್ಗೂ ಒಳ್ಳೆ ಕೆಲಸ ಕೊಡಿಸ್ತಾರೆ. ಅಮ್ಮ, ಏನ್ ಹೇಳ್ತಿದ್ಯಾ ನೀನು? ನನ್ನನ್ನ ಮದುವೆ ಆಗುವಂತ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅದು ನನಗೆ ಒಂದು ಮಾತು ಹೇಳಿದೆ. ಎಲ್ಲ ನೀನು ಒಳ್ಳೇದಕ್ಕೆ ಮಗ. ಏನು ಬೇಕಾಗಿಲ್ಲ ನನಗೆ, ಈ ಮದುವೆ ಬೇಡ. ನೀನ್ ಆ ಬಿತ್ರಿ ನಂಬ್ಕೊಂಡು ಹಿಂಗೆಲ್ಲ ಮಾತಾಡ್ತೀಯ ಅಂತ ನನ್ಗೆ ಗೊತ್ತು. ನೀನ್ ಅವಳ ಹಿಂದೆ ಬಿದ್ರೆ ಉದ್ಧಾರ ಆಗಲ್ಲ, ಹಾಳಾಗೋಯ್ತೀಯ. ಈಗಾಗ್ಲೇ ಅವಳಿಗೆ ಬೇರೆ ಗಂಡಿನ ಜೊತೆ ಮದುವೆ ಗೊತ್ತಾಗದೆ. ಆ ಮದುವೆ ನಿಲ್ಸೋದು ಹೇಗೆ ಅಂತ ನನಗೆ ಗೊತ್ತು. ಮದುವೆ ನಿಲ್ಸ್ತಾರತ್ತೆ, ಬೇರೆಯವ್ರ ಮದುವೆ ನಿಲ್ಸೋ ಬದಲು ನಿನ್ ಮದುವೆ ನಿಲ್ಸಿದ್ರೆ ಎಷ್ಟೋ ಒಳ್ಳೇದಾಗಿತ್ತು. ಮಗನೇ ರಾಜಕಂದ, ನನ್ನ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ರೆ ಅರ್ಧ ರಾಜ್ಯ ನಮ್ಮದಾಗತ್ತೆ ಕಣವ. ನೀನು ಬುದ್ಧಿವಂತ ಅಲ್ವಾ, ಉತ್ತರ ಹೇಳು ನೋಡೋಣ. ಈ ರೇಣುಕಮ್ಮ ಸತ್ಯನನ್ನ ಯಾಕೆ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ? ಎ ಬಿ ಸಿ ಡಿ ಅಂದ್ರೆ ಫೋರ್ ಚಾನ್ಸ್ ಕೊಡು. ಐ ಟೆಲ್ಲಿಂಗ್. ಯಾವ ಚಾನ್ಸು ಬೇಕಾಗಿಲ್ಲ, ನಾನೇ ಹೇಳ್ತೀನಿ ಕೇಳು. ಸತ್ತಿನ ಆಸ್ತಿ ಹೊಡೆಯೋದಕ್ಕೆ ರೇಣುಕಮ್ಮನ ಪ್ಲಾನು. ರೇಣುಕಮ್ಮ ತನ್ನ ಮಗನಿಗೆ ಕಾಂತಿನ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ, ಅದಕ್ಕೆ ಸತ್ತಿನನ್ನ ಸಫಾಯಿ ಮಾಡಿಸಿದ್ದಾಳೆ. ಯಾಕೆ ಹೇಳು? ಮಾದೇಗೌಡರ ಎಲ್ಲ ಆಸ್ತಿನೂ ಕಾಂತಿ ಒಬ್ಬಳ ಹೆಸರಿನಲ್ಲಿದೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವಳಿಗೂ ಕಂಡು ಬಿದ್ದಿದೆ ಕಾಂತಿ ಆಸ್ತಿ. ರವೀಂದ್ರನ ಮುಂದೆ ಇಟ್ಕೊಂಡು ನಾವು ಆಟ ಆಡಬೇಕು ಮಗನೇ. ಅವನೇ ಈಗ ನಮಗೆ ಪಾಶುಪತಾಸ್ತ್ರ. ಅವನನ್ನ ಬಿಟ್ಟು ಈ ರೇಣುಕಮ್ಮನ್ನ ಸುಟ್ಟು ಹಾಕ್ಬೇಕು. ಸುಟ್ಟು ಹಾಕ್ತೀನಿ ನೋಡ್ತಾ ಇರು. ಅವನೇನ್ ಬಿಟ್ಟಿಗೆ ಬಿದ್ದಿದ್ದಾನೆ ಅನ್ಕೊಂಡಿದ್ಯಾ? ನಿನ್ಗೇನಾದ್ರೂ ಡೂಯಿಂಗ್ ಫಾದರ್ ಇಂಡಿಯಾ. ಅವನಿಗೆ ಕಾಂತಿ ಬೇಕು. ಅವನಿಗೂ ಕಾಂತಿ ಬೇಕು, ನಿನಗೂ ಕಾಂತಿ ಬೇಕು. ಈಗ ನಾವಿಬ್ರು ಒಂದೇ ಮಗನೇ. ಅವನೇ ನಮಗೆ ಈಗ ದಾಳ ಹಾಕಣ ಬಾಳ. ಈ ಮನೇಲಿ ನಮ್ದು ಅಂತ ಏನ್ರಿ ಇದೆ? ನೀವು ದುಡಿಯೋದು, ತಾನು ದುಡಿಯೋದು, ಆದ್ರೆ ಕೊನೆಗೆಲ್ಲ ಹೋಗಿ ಸೇರೋದು ಮಾತ್ರ ಆ ಕಾಂತಿಗೆ. ಈ ಸೌಭಾಗ್ಯಕ್ಕೆ ನಮ್ ಮಕ್ಳು ಯಾಕ್ರಿ ಬೇಕು? ನಾನಿದ್ದೀನಲ್ಲ ನೇತ್ರ, ನಮ್ ಮಗುಗೆ ಏನ್ ಬೇಕು ನಾ ಅದನ್ನೆಲ್ಲ ಮಾಡ್ಕೊಡ್ತೀನಿ. ನೋಡಿ, ಅವರು ಕಾಂತಿನ ಪ್ರೀತಿಸೋ ಅಷ್ಟು ನಿಮ್ಮನ್ನ ಪ್ರೀತಿಸಲ್ಲ ರೀ. ನಾನು ಎಷ್ಟೇ ಹೇಳಿದ್ರು ನಿಮ್ಗದು ಅರ್ಥ ಆಗೋದಿಲ್ಲ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ? ನಾವು ದುಡ್ದಿದ್ದನ್ನ ನಮಗೆ ಸೇರೋ ಹಾಗೆ ಮಾಡ್ಕೊಳ್ಳೋಣ. ಈ ಮನೇಲಿದ್ರು ಸರಿ, ಬೇರೆ ಮನೇಲಿದ್ರು ಸರಿ, ನೋಡಿ ಈ ವಿಷಯದಲ್ಲಿ ಏನಾದ್ರೂ ಒಂದು ತೀರ್ಮಾನ ಆಗ್ಲೇಬೇಕು. ಸರಿ.